ಬಿಸಿಲಿನಲ್ಲಿ ಫಸ್ಟ್ ಒಣಗಿಸಿ ಕಪ್ಪು ಬಣ್ಣಕ್ಕೆ ತಿರುಗದ ಮೇಲೆ ಸಿಪ್ಪೆ ಸುಲಿದು ಬೀಜಗಳನ್ನ ಸಪ್ರೇಟ್ ಮಾಡಿ ಅದಾದ ಮೇಲೆ ಬೀಜ ತೊಳೆದು ಒಂದು ವಾರ ಒಣಗಿಸಿದ್ರೆ ಕಾಫಿ ರೆಡಿ ಆಗುತ್ತೆ ಪ್ರೊಸೀಜರ್ ಇಲ್ಲಿದೆ ನಮಸ್ಕಾರ ನಾನು ಪೆಮ್ಮಡಿ ಹಂಡ ಮುದ್ದಪ್ಪ ಶಂಭು ಅಂತ ಹೇಳಿ ನಾನು ಮೂವತ್ತು ವರ್ಷದಿಂದ ಈ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಕಾಫಿದ ಕೆಲಸ ಆದ್ಯವಾಗಿ ಈಗ ನಮಗೆ ಇದು ಪಲ್ಪರ್ಗಿರುವ ನೀರು ವಾಷಿಂಗಿಗೆ ಇರೋದು ಇಲ್ಲಿ ದೊಡ್ಡ ಒಂದು ನೀರಿನ ಟ್ಯಾಂಕ್ ಇದೆ ಆ ನೀರು ಟ್ಯಾಂಕಿಂದ ನಾವು ಡೈರೆಕ್ಟ್ ಅದು ಫಸ್ಟು ಹೋಗೋದು ವಾಷಿಂಗ್ ಇಂಜಿನ್ ಹತ್ರ ಇಲ್ಲಿ ಏನಾಗ್ತದೆ ಇಲ್ಲಿಂದ ಮೋಟ್ರ್ ಸ್ಟಾರ್ಟ್ ಮಾಡುವಾಗ ಮೋಟ್ರಲ್ಲಿ ಇಂಜಿನಿಗೆ ಬಿಡ್ತೀವಿ ನೀವು ಇಂಜಿನ್ ಹತ್ರ ಆ ಇಂಜಿನಿಂದ ಬರುವ ನೀರು ಒಂದು ಇದಕ್ಕೆ ಹಣ್ಣು ಹಣ್ಣು ಜಾಗಕ್ಕೆ ಬರ್ತದೆ ಅಲ್ಲಿ ಆ ಗೇಟ್ ಅಲ್ಲಿ ಓಪನ್ ಮಾಡಿದ ಮೇಲೆ ಆ ಹಣ್ಣನ್ನು ಈ ನೀರು ಜಾರಿಸ್ಕೊಂಡು ಹೋಗ್ತದೆ ಅದು ಜಾರಿಸ್ಕೊಂಡು ಎಲ್ಲಿಗೆ ಹೋಗ್ತದೆ ಅಂದರೆ ಸೈಪನ್ ಟ್ಯಾಂಕ್ ಅಂತೇಳಿ ನಮ್ಮ ಹಣ್ಣು ಬರ್ತದೆ ತುಂಬ ಬರ್ತದೆ ಅದು ಒಂದು ನಿಲ್ಲುವ ಜಾಗ ಅದರಲ್ಲಿ ಒಂದು ಪೈಪ್ ಕೊಟ್ಟಿದ್ದೀವಿ ಇದರ ಅಡಿಯಲ್ಲಿ ಒಂದು ಮೂರು ಇಂಚು ಪೈಪ್ ಕೊಟ್ಟಿದ್ದೀವಿ ಈ ಮೂರು ಇಂಚು ಪೈಪಿಗೆ ತಗೊಂಡೋಗಿ ಹಾಕ್ತದೆ ಇದು ನೀರು ಪ್ಲಸ್ ಹಣ್ಣು ಎರಡು ಸೇರಿ ಅದು ಫ್ರೆಶ್ ಹಣ್ಣಾದರೆ ಅದಾಗೆ ಜಾರತದೆ ಅದು ಈಗ ನಾವು ಎಲ್ಲಿ ಹಿಡ್ಕೊಳ್ಬೇಕು ಅಂತ ಇನ್ನೂ ಇಲ್ಲ ಈಗ ನಾವು ಹಿಡ್ಕೊಂಡಿದ್ದೀವಿ ನೋಡಿ ಈ ಥರ ಹಿಡ್ಕೊಳ್ಬೇಕು ಅಂತ ಏನಿಲ್ಲ ಫ್ರೆಶ್ ಜಾರತದೆ ಅದು ಜಾರು ಹೋಗಿ ಆ ಸೈಪನ್ ಟ್ಯಾಕ್ ಅಡಿಗೆ ಹೋಗ್ತದೆ ಅದು ಅಲ್ಲಿ ಈ ಪೈಪು ಕೊಟ್ಟಿದ್ದೀವಿ ನೆಡಿ ಅಡಿಯಲ್ಲಿ ಸ್ಪ್ರಿಂಗ್ ವಾಟರ್ ಬರ್ತದೆ ನೆಡಿ ಜಲ ನೀರು ಬರ್ತದಲ್ಲ ಆ ಥರ ಈ ಜಲ ನೀರು ಜೊತೇಲಿ ಆ ನೀರ ಜೊತೆಯಲ್ಲಿ ಒಳ್ಳೆ ಹಣ್ಣುಗಳೆಲ್ಲ ಇನ್ನೊಂದು ಎರಡು ಪೈಪು ಕೊಟ್ಟಿದ್ದೀವಿ ನಾವು ಪ ಪಲ್ಪರಿಗೆ ಆ ಎರಡು ಪೈಪಲ್ಲಿ ಪಲ್ಪರಿಗೆ ಹೋಗ್ತದೆ ಅದು ಪಲ್ಪರಿಗೆ ಹೋದ ಇದು ಅಲ್ಲಿ ಹೋಗಿ ಅಲ್ಲಿ ಡಿಸ್ಕ್ ಉಂಟು ಡಿಸ್ಕ್ ಉಂಟು ನೋಡಿ ಅಲ್ಲಿ ಡಿಸ್ಕ್ ಕಾಣ್ತಾ ಉಂಟು ಆರು ಡಿಸ್ಕ್ ಇದೆ ಅದು ಹಣ್ಣು ಹಣ್ಣು ಪ್ಲಸ್ ನೀರು ಸೇರಿಸಿ ಆ ಡಿಸ್ಕಿಗೆ ತಗೊಂಡೋಗಿ ಕೊಡ್ತದೆ ಆ ಡಿಸ್ಕ್ ಏನು ಮಾಡ್ತದೆ ಅದರದ್ದು ಮೇ ಮೇಲಿನ ಕ ಇದು ಸಿಪ್ಪೆ ಕಾಪಿ ಹಣ್ಣಿದು ಮೇಲಿನ ಸಿಪ್ಪೆ ತೆಗೆದು ಬಿಡ್ತದೆ ತೆಗೆದು ಅದನ್ನು ಸಪ್ರೇಟು ಇನ್ನೊಂದು ಪೈಪ್ ಕೊಟ್ಟಿದ್ದೀವಿ ಅದು ನೋಡಿ ಅಲ್ಲಿ ಆ ಗುಂಡಿಗೆ ಬೀಳ್ತಾ ಇದೆ ಈ ಒಳ್ಳೆ ಬೇಳೆ ಅದನ್ನು ಬಂದು ಇಲ್ಲಿ ಒಂದು ಚಿಕ್ಕ ಬಾಕ್ಸ್ ಇದೆ ಈ ಚಿಕ್ಕ ಬಾಕ್ಸಿಂದ ವಾಷಿಂಗಿಗೆ ಹೋಗ್ತದೆ ಅದರಲ್ಲಿ ಏನಿಗಿರ್ತದೆ ಅಲ್ಲಿ ಆಗ ಸಿಪ್ಪೆ ತೆಗೆದ ಮೇಲೆ ಅದು ವಾಶ್ ಆಗಿರೋದಿಲ್ಲ ಕೊಳೆ 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 ಇರ್ತದೆ ಆ ಕೊಳೆಯನ್ನು ತೆಗಿಲಿಕ್ಕೆ ಬೇಕಾಗಿ ಅದು ಈ ವಾಷಿಂಗಿಗೆ ಹೋಗೋದು ಹೋಗಿ ಆ ನೀರು ವಾಷಿಂಗಿಗೆ ನೀರು ಬಿಟ್ಟಿರ್ತೀವಿ ಬಿಟ್ಟಿದ್ದೀವಿ ನೋಡಿಯಲ್ಲಿ ಅದು ಇದನ್ನು ಕ್ಲೀನ್ ಮಾಡ್ತದೆ ವಾಷಿಂಗ್ ಮಾಡಿ ಅಲ್ಲಿಂದ ಒಳ್ಳೆ ಬೇಳೆ ವಾಷಿಂಗ್ ಆಗಿ ಬೇಳೆ ನುಡಿ ಇದರಲ್ಲಿ ಬರ್ತದೆ ಇದರಲ್ಲಿ ಈ ಪೈಪಲ್ಲಿ ನುಡಿ ಈ ಪೈಪಲ್ಲಿ ಬಂದು ಕುಕ್ಕೆಗೆ ಬೀಳ್ತದೆ ಕುಕ್ಕೆಗೆ ಬಿದ್ದಂತನ್ನು ತಂದು ನಾವು ಕಳದಲ್ಲಿ ಒಂದೊಂದು ಇಲ್ಲೊಂದು ಬಾಕ್ಸ್ ಇಟ್ಟಿವಿ ಕಳದಲ್ಲಿ ಒಂದೊಂದು ಬಾಕ್ಸ್ ಆ ಬಾಕ್ಸ್ ಇಪ್ಪತ್ತೆಂಟು ಕೆ ಜಿ ಬರ್ತದೆ ಅದು ಬಾಕ್ಸಿಗೆ ಈ ಬೇಳೆಗಳು ಒಳ್ಳೆ ಬೇಳೆ ವೆದರ್ ಇದ್ದರೆ ಒಳ್ಳೆ ಏ ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಮೂರು ದಿವಸಕ್ಕೆ ಡ್ರೈ ಆಗ್ತದೆ ಈಗ ನಮಗೆ ವೆದರ್ದ ಮೇಲೆ ವೆದರ್ ಸರಿ ಇರೋದಿಲ್ಲ ಒಳ್ಳೆ ಬಿಸಿಲಾದರೂ ಆರು ದಿವಸ ಆದರೂ ಬೇಕೇ ಬೇಕು ಈಗ ಅದನ್ನು ಡ್ರೈ ಆಗಲಿಕ್ಕೆ ಡ್ರೈ ಆಗಿ ಆದ ಮೇಲೆ ಅದನ್ನು ನಾವು ಇದು ನೋಡ್ತೀವಿ ಫರ್ ಲೀಟ್ರ್ ಅಂತೇಳಿ ಇದೆ ಇದು ಪ್ಲ ಫರ್ ಲೀಟ್ರ್ ಆ ಫರ್ ಲೀಟ್ರು ಡ್ರೈ ಆಗಿ ಅದು ನಮಗೆ ಡ್ರೈ ಹದಿನೈದು ಕೆ ಜಿ ಬರಬೇಕು ಅದು ಡ್ರೈ ಆಗಿದೆ ನೋಡಿ ನೋಡ್ತೀವಿ ನಾವು ಮಾಯರ್ ನೋಡ್ತೀವಿ ಮಾಶರ್ ನೋಡಿ ಮಾಯರ್ ನೋಡಿ ಇದು ಇಲ್ಲ ಡ್ರೈ ಆಗಿಲ್ಲ ಅಂದರೆ ಮೀಟ್ರಲ್ಲಿ ತೋರಿಸ್ತಾ ಇದೆ ಅದು ಲೆವೆನ್ ಪಾಯಿಂಟ್ ಫೈವ್ ಎಲ್ಲ ಇದ್ದರೆ ಮಾಯಶರ್ ರೆಡಿ ಆಗಿದೆ ಅಂತ ಲೆಕ್ಕ ಅದನ್ನು ನಾವು ತುಂಬಿಸ್ಬಿಡ್ತೀವಿ ಐದು ಐವತ್ತೈವತ್ತು ಕೆಜಿ ಮಾಡಿ ಚೀಲಕ್ಕೆ ತುಂಬಿಸ್ತೀವಿ ಅದು ಅದರದ್ದಾಯಿತು ಇಲ್ಲಿ ನೋಡಿ ಹಣ್ಣು ಇದೆ ಅದರಲ್ಲಿ ಈ ಹಣ್ಣಲ್ಲಿ ಜಳ್ಳಿರ್ತದೆ ಒಂದು ಒಂದೇ ಒಂದು ಬೀಜ ಇರೋದು ಇರ್ತದೆ ಈ ಒಂದೇ ಬೀಜ ಇರೋದು ಆಗೋದೇ ಇಲ್ಲ ಹೋಗೋದಿಲ್ಲ ಅಲ್ಲಿ ಆ ಕಡೆಗೆ ಅದು ತೂಕ ಇರೋದಲ್ಲ ನೋಡಿ ಮೇಲೆ ಅದು ಒಂದು ಈ ನೀರಲ್ಲಿ ತೇಲ್ಕೊಂಡಿರ್ತದೆ ಆ ತೇಲಿದ ನೀರನ್ನು ಇದು ಒಳ್ಳೆ ಹಣ್ಣು ಅಲ್ಲ ಪಲ್ಪರ್ ಆದ ಮೇಲೆ ಈ ಎರಡು ಹಣ್ಣನ್ನು ಡೈರೆಕ್ಟ್ ಬಿಡ್ತೀವಿ ನಾವು ಅಲ್ಲಿಗೆ ಇಂಜಿನಿಗೆ ಅದು ಸೆಕೆಂಡ್ ಪಾರ್ಸ್ಮೆಂಟ್ ಅದನ್ನು ಸೆಕೆಂಡ್ ಪಾರ್ಸ್ಮೆಂಟ್ ಮಾಡಿ ನಾವು ಅದನ್ನು ಸಹಿತ ಸೇಲ್ ಮಾಡ್ತೀವಿ ಇಲ್ಲಿಂದ ಇಲ್ಲಿ ಕಳದಲ್ಲಿ ಡೈಲಿ ಒಬ್ಬ ಕಾಲಾಡ್ತಾ ಇರಬೇಕು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಡೈಲಿ ಒಂದು ಅರ್ಧ ಗಂಟೆಗೆ ಒಂದ್ಸಲ ಅರ್ಧ ಗಂಟೆಗೆ ಒಂದ್ಸಲ ಅದನ್ನು ಕಾಲಾಡ್ತಾ ಇರಬೇಕು ಇಲ್ಲದ್ರೆ ಕರೆಕ್ಟಾಗಿ ಅದು ಒಣಗೋದಿಲ್ಲ ಅದು ಅಲ್ಲಿ ಅದನ್ನು ಆದ ಮೇಲೆ ನಾವು ಪ್ಯಾಕ್ ಮಾಡೋದು ರೋಬೋಸ್ಟಾ ಮತ್ತು ಅರೇಬಿಕಾ ತಳಿಗಳಲ್ಲಿ ಯಾವುದು ಹೆಚ್ಚು ಪ್ರೀಮಿಯಂ ಬೆಲೆಗೆ ಮಾರಾಟವಾಗುತ್ತೆ ಮತ್ತೆ ಯಾವುದನ್ನು ಹೊರಗಡೆ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಾರೆ ಕಾಫಿ ಬೆಳೆದ ರೈತ ಯುವ ಪೀಳಿಗೆಗೆ ಏನೇನು ಸಂದೇಶ ನೀಡ್ತಾರೆ ಅನ್ನೋ ವಿಷಯಗಳ ಕುರಿತು ತಿಳ್ಕೊಳ್ಳೋಣ ಈಗ ನಾವು ತೋಟ ಎಲ್ಲ ಸುತ್ತಿ ನಾವು ಹೇಗೆ ಕೂಯಲ್ ಮಾಡ್ತೀವಿ ನಾವು ಹೇಗೆ ಹಾರ್ವೆಸ್ಟ್ ಮಾಡ್ತೀವಿ ಎಲ್ಲ ನೋಡಿ ನಾವು ಬಂದು ಇಲ್ಲಿ ಹೇಗೆ ನಾವು ಕಾಫಿನ ಸೆಗ್ರಿಬೇಟ್ ಮಾಡಿ ನಮಗೆ ಗ್ರೋವರ್ಸಿಗೆ ಸ್ವಲ್ಪ ಪ್ರೀಮಿಯಂ ಬೇಕು ಅಂತ ಹೇಳಿದರೆ ನಾವು ಪಾರ್ಚ್ಮೆಂಟ್ ಮಾಡ್ತೀವಿ ಪಾರ್ಚ್ಮೆಂಟ್ ಮಾಡಿದರೆ ಅರೇಬಿಕಕ್ಕೆ ನಮಗೆ ಪ್ರೀಮಿಯಂ ಸಿಗುತ್ತೆ ರೋಬಸ್ಟಗೂ ಸಿಗ್ತಾ ಇತ್ತು ಬಟ್ ರೊಬಸ್ಟ ಈಗ ಪ್ರೈಸಸ್ ಅಷ್ಟು ಲುಕ್ರೇಟಿವ್ ಚೆನ್ನಾಗಿ ಉಂಟು ಚೆರಿಗೆ ಹಾಗಾಗಿ ನಾವು ರೋಬಸ್ಟಾ ಪಾರ್ಚ್ಮೆಂಟ್ ಸ್ವಲ್ಪ ಕಡಿಮೆ ಮಾಡೋ ಯೋಚನೆಯಲ್ಲಿದ್ದೀವಿ ಈ ಸತಿ ಅದರ್ವೈಸ್ ನಾವು ಯೂಶ್ವಲಿ ಅರೇಬಿಕಾ ಮತ್ತು ರೋಬಸ್ಟಾ ಪಾರ್ಚ್ಮೆಂಟ್ ಮಾಡಿಬಿಟ್ಟು ನಾವು ಕೊಡ್ತೀವಿ ಅದೇ ರೀತಿ ನಾವು ಚೆರಿನ ಸಹ ಮಾಡ್ಕೊಳ್ತೀವಿ ಚೆರಿಗೆ ಸ್ವಲ್ಪ ಲೋವ ರೇಟ್ಸ್ ಇದ್ದರೂ ಸಹ ನಮಗೆ ಬೆರಿ ಕಾಫಿನ ಮಾತ್ರ ಕುಯ್ಯೋದಾದರೆ ರೋಬಸ್ಟದಲ್ಲಿ ಚರಿಗೆ ಈಗ ನಮಗೆ ಬೆಟರ್ ರೇಟ್ಸ್ ಸಿಗ್ತಾ ಉಂಟು ಅರೇಬಿಕ ಪಾರ್ಚ್ಮೆಂಟ್ ಮಾಡಲೇಬೇಕಾಗ್ತದೆ ಹಾಗಾಗಿ ನಾವು ಇವತ್ತು ಅರೇಬಿಕ ಪಾರ್ಚ್ಮೆಂಟ್ ಮಾಡಿಬಿಟ್ಟು ನಮ್ಮ ಪ್ರೋಸೆಸ್ ಮಾಡಿಬಿಟ್ಟು ನೆಕ್ಸ್ಟ್ ಅದು ಇನ್ನು ನೆಕ್ಸ್ಟ್ ಕ್ಯೂರಿಂಗ್ ವರ್ಕ್ಸಿಗೂ ಹೋಗುತ್ತೆ ನಾವು ಕ್ಯೂರಿಂಗ್ ವರ್ಕ್ಸಲ್ಲಿ ಅವರು ಒಂದು ಆ್ಯಾವ್ರೇಜ್ ಪ್ರೈಸ್ ಫಿಕ್ಸ್ ಮಾಡಿಬಿಟ್ಟು ಗ್ರೇಡ್ಸ್ ನೋಡ್ಬಿಟ್ಟು ಆ್ಯಾವ್ರೇಜ್ ಪ್ರೈಸ್ ಫಿಕ್ಸ್ ಮಾಡಿಬಿಟ್ಟು ನಮಗೊಂದು ಬೆಸ್ಟ್ ಪ್ರೈಸ್ ನಾವು ಅವರು ನೆಗೋಷಿಯೇಟ್ ಮಾಡಿ ನಾವು ಅದನ್ನು ನಮ್ಮ ಕೈಗೆ ಹೇಗೆ ಹಣ ಬರಬೇಕು ಅಂತ ಹೇಳಿಕೊಂಡು ನಾವು ನಮ್ಮ ಗ್ರೇಡ್ಸ್ ಪ್ರಕಾರ ಅವ್ರ ಪ್ರೈಸ್ ಫಿಕ್ಸ್ ಮಾಡಿ ನಾವು ನಮ್ಮ ನಮ್ಮ ರಿಟರ್ನ್ ತಗೊಳ್ತೀವಿ ಅದು ನೆಕ್ಸ್ಟ್ ಕ್ಯೂರಿಂಗ್ ಆದ ನಂತರ ಗ್ರೇಡ್ ಮಾಡಿಬಿಟ್ಟು ಅವರು ಮಾರ್ಕೆಟ್ ಮಾಡ್ತಾರೆ ಅದು ದಟ್ ಇಸ್ ಡಿಫ್ರೆಂಟ್ ಎಕ್ಸ್ಪೋರ್ಟ್ ಮಾಡ್ತಾರೆ ಅವರು ಅರೇಬಿಕಾ ಪಾಚ್ಮೆಂಟ್ಸ್ ನೈಂಟಿ ಪರ್ಸೆಂಟ್ ಇಟ್ ಈಸ್ ಎಕ್ಸ್ಪೋರ್ಟೆಡ್ ಇಲ್ಲಿ ನಾವು ಇಲ್ಲಿ ಲೋಕಲಿ ವೆರಿ ಕೆಫೆ ಗಿಫೇಲಿ ಹೋದರೆ ನಿಮಗೆ ಸ್ಪೆಸಿಫಿಕ್ಕಾಗಿ ಯಾರಾದರೂ ಅರೇಬಿಕಾ ಕೇಳಿದರೆ ಮಾತ್ರ ಕೊಡುವಂಥದ್ದು ಯಾ अदरव अब इट इस आलमोस्ट हंड्रेड पर्सेंट एक्सपोर्टेड एक्सपोर्ट डिपार्टमेंट ही स्पेशालिटी काफी अरेबिक के तुम इतु तुम्हें डिमांड उ अरेबिक के लिए नमें सॉफी इनस्टेंट काफी अंतु इट इस रोबस्टा इट इस चीपर काफी अंत नाती अब बट प्रीमियम ग्रेड्स काफी एक्सपोर्ट आता उंटू केफे बंद्री नमें स्वल प्रीमियम ग्रेड्स उंटू बट इंस्टैंट काफी इजा मेड आफ् रोबस्टा ಅರೇಬಿಕಾದಲ್ಲೆಲ್ಲ ಸ್ಪೆಷಾಲಿಟಿ ಕಾಫಿ ಪ್ರೀಮಿಯಂ ಕಾಫೀಸ್ ಮಾಡ್ತಾಯಿದ್ದೀವಿ ಯಂಗ್ಸ್ಟರ್ಸಿಗೆ ನಾನು ಇಷ್ಟೇ ಹೇಳಲಿಕ್ಕೆ ಇಷ್ಟಪಡೋದು ದಯವಿಟ್ಟು ನಿಮಗೆ ತೋಟ ಇರ್ಬೋದು ತೋಟ ಇಲ್ಲ ಅಂತ ಯೋಚನೆ ಮಾಡಬೇಡಿ ತೋಟ ಇದ್ದರೆ ದಯವಿಟ್ಟು ಎಷ್ಟು ಜಾಗ ಉಂಟು ಅಂತ ಯೋಚನೆ ಮಾಡಬೇಡಿ ಬಟ್ ಯು ಜಸ್ಟ್ ಟ್ರೈ ಟು ಮೇಂಟೈನ್ ಇಟ್ ಅಂತ ಕಾಫಿ ಅಂತಲ್ಲ ಎನಿ ಫಾರ್ಮ್ ಪ್ರಾಡಕ್ಟ್ ದಯವಿಟ್ಟು ಮಾಡಿದರೆ ಐ ಆಮ್ ಶ್ಯೂರ್ ನಿಮಗೆ ತಲೆಗೂ ಪೀಸ್ ಕೊಡುತ್ತೆ ನಿಮಗೆ ಮೆಂಟಲ್ ಪೀಸ್ ಈಸ್ ಇಂಪಾರ್ಟೆಂಟ್ ಇವತ್ತಿನ ಕಾಲದಲ್ಲಿ ನಿಮ್ಮ ಫಾಸ್ಟ್ ಲೈಫಿಗೆ ಸೊ ಫಾರ್ಮಿಂಗ್ ವಿಲ್ ಗಿವ್ ದ ಬೆಸ್ಟ್ ಮೆಂಟಲ್ ಪೀಸ್ ಆ್ಯಂಡ್ ಅದರೂ ಇಟ್ ವಿಲ್ ಬಿಕಮ್ ಲುಕ್ರೇಟಿವ್ ಬಿಕಾಸ್ ಪಾಪ್ಯುಲೇಷನ್ ಈಸ್ ಗೋಯಿಂಗ್ ಆನ್ ಆ್ಯನ್ ಎನ್ ಇನ್ಕ್ರೀಸಿಂಗ್ ಸೈಟ್ ಮನುಷ್ಯನ್ ವಾಂಟ್ಸ್ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಉಂಟು ಬಟ್ ಅದಕ್ಕೆ ಸರಿಯಾಗಿ ನಾವು ಸುಮಾರು ವಸ್ತುಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ ಇವತ್ತು ನಾವು ಪ್ಯಾಡಿ ಎಕ್ಸ್ಪೋರ್ಟ್ ಮಾಡೋದು ನಿಲ್ಲಿಸಿದ್ದೀವಿ ಯಾಕೆ ಅಂತ ಹೇಳಿದ್ರೆ ಇಂಡಿಯಾದ್ದು ನಾವು ಪ್ಯಾಡಿ ಗ್ರೋವರ್ಸ್ ಪ್ಯಾಡಿ ಎಕ್ಸ್ಪೋರ್ಟ್ ಮಾಡೋದು ನಾವು ನಿಲ್ಲಿಸಿದ್ದೀವಿ ಯಾಕೆಂಥೇಳಿದ್ರೆ ಇಂಡ್ಯಕ್ಕೆ ಸಾಲದು ಅಂತ ಹೇಳ್ಕೊಂಡು ದೇಸೆ ಅದು ಈಗ ನಮಗೆ ಒಂದು ತ್ರೀ ಮಂತ್ಸಿಗೆ ಉಂಟು ಅಂತ ಬಟ್ ಪುನಃ ಇನ್ಕ್ರೀಸ್ ಮಾಡ್ಬೋದು ಬಟ್ ಅದು ನಮಗೆ ಗ್ರೋವರ್ಸಿಗೆ ಬೆನಿಫಿಟ್ ಆಗ್ತಾ ಉಂಟು ಗೌರ್ಮೆಂಟ್ ಹ್ಯಾಸ್ ಫಿಕ್ಸ್ಡ್ ಗುಡ್ ಪ್ರೈಸ್ ಆ್ಯಂಡ್ ವಿ ಆರ್ ಗೆಟಿಂಗ್ ಟೂ ತೌಸಂಡ್ ತ್ರೀ ಟೂ ತೌಸಂಡ್ ಮೇಲೆ ಪ್ರತಿ ಪ್ರಾಡಕ್ಟ್ ಆಫ್ ಪ್ಯಾಡಿಗೆ ನಮಗೆ ಸಿಗ್ತಾ ಉಂಟು ಪರ್ ಕ್ವಿಂಟಲ್ ವಿಚ್ ಈಸ್ ವೆರಿ ಹ್ಯೂಜ್ ನನ್ನ ಇಪ್ಪತ್ತೈದು ವರ್ಷದಲ್ಲಿ ಈ ಲಾಸ್ಟ್ ಟೂ ಇಯರ್ಸಿಂದನೇ ದಿಸ್ ಫಾರ್ಮಿಂಗಿದು ಪ್ರೈಸಸ್ ಎಲ್ಲ ರೈಸ್ ಆಗ್ತಾ ಇರೋದು ಸೊ ಐ ಫೀಲ್ ದ ಫ್ಯೂಚರ್ ಬಿಲಾಂಗ್ಸ್ ಟು ಫಾರ್ಮಿಂಗ್ ಕಮ್ಯುನಿಟಿ That is what I feel. Elru, youngsters see on the message take up farming, whatever manner you feel, it is very important.